ಹತ್ತು ಸಾವಿರ ಕೋಟಿ ರೂಪಾಯಿ ಕದ್ದ ಕಳ್ಳ ಪೊಲೀಸರ ಬಲೆಗೆ. ಆರ್ಬಿಐ ನೌಕರನ ಭಾರಿ ಹಗರಣ ಬಯಲು. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ರಿಸರ್ವ್ ಬ್ಯಾಂಕ್ ನಲ್ಲಿ ನೋಟು ಪ್ರಿಂಟ್ ಮಾಡುವಂತ ಶಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ನೌಕರ ಪ್ರತಿದಿನ ತನ್ನ ಶೂ ಒಳಗಡೆ ನೋಟ್ಗಳನ್ನ ಉಸಿಟ್ಕೊಂಡು ಹೋಗ್ತಾ ಇದ್ದ. ಪೊಲೀಸರು ತನಿಖೆ ನಡೆಸಿದಂತ ವೇಳೆಯಲ್ಲಿ ಈ ವ್ಯಕ್ತಿ ಸಿಕ್ಕಿ ಬಿದ್ದಿದ್ದು. ಆರೋಪಿಯ ಮನೆಯಲ್ಲಿ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಿಸಿದಂತ ವಿಡಿಯೋ ವಿಜುವಲ್ಸ್ ನಿಮ್ಮ ಸಮರ ಟಿವಿಯಲ್ಲಿ ಈಗ ನೋಡಿ. निकलवाई भी उससे गड्डियां वही काउंटिंग वाले में खुद लेके चलो. हाँ से चलो हाँ निकालो और दिखाओ ऐसे चलो अभी ऊपर आई ದೇಶದಲ್ಲಿ ಜನಗಳೆಲ್ಲ ದುಡ್ಡಿಲ್ಲ ಅಂತ ಸಾಯ್ತಾ ಇದಾರೆ. ದುಡ್ಡನ್ನ ದೇವ್ರು ಅಂತ ಅಂದ್ಬಿಟ್ಟು ಕಣ್ಗೊತ್ಕೋತಾರೆ. ಅಂತದ್ರಲ್ಲಿ ಈ ವ್ಯಕ್ತಿ ಶೂ ಒಳಗಡೆ ದುಡ್ಡನ್ನ ಇಟ್ಕೊಂಡೋಗಿ ಮನೆ ಸ್ಟೋರ್ ಮಾಡಿದ್ರೆ ಅದನ್ನ ಅನುಭವಿಸಕ್ ಸಾಧ್ಯನಾ? ಪಾಪಿ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ದೇನೆ ಪುಣ್ಯಕಾರಕ ಬರ್ತದೆ. ಈಗ ಇರೋ ಕೆಲ್ಸನ ಕಳ್ಕೊಂಡು ಜೈಲಿಗೆ ಹೋಗೋಂತ ಸ್ಥಿತಿ ಈ ನೌಕರ ತಂದ್ಕೊಂಡಿದ್ದಾನೆ. ಒಬ್ಬ ನೌಕರ ಇಷ್ಟು ದುಡ್ಡನ್ನ ಕದಿಯುವಾಗ ಅಲ್ಲಿ ಅಧಿಕಾರಿಗಳೆಲ್ಲ ಏನ್ ಮಾಡ್ತಿದ್ರು? ಯಾರ ಗಮನಕ್ಕೂ ಬರ್ಲೇ ಇಲ್ವಾ? ಅಲ್ಲಿ ಭದ್ರತಾ ಸಿಬ್ಬಂದಿ ಸಿಸಿಟಿವಿಯಲ್ಲಿ ಗಮನಿಸಿರ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಈಗ ಜನರಿಗೆ ಕಾಡ್ತಿದೆ. ಈ ಒಬ್ಬ ವ್ಯಕ್ತಿನೇ ಇಷ್ಟು ದುಡ್ಡು ಗೋರಿ ಇರುವಾಗ ಬೇರೆ ಅಧಿಕಾರಿಗಳು ಎಷ್ಟು ದುಡ್ಡನ್ನ ಗೋರಿರ್ಬೇಕು? ಆರ್ಬಿಐ ನಲ್ಲಿ ಕೆಲಸ ಮಾಡುವಂತ ಎಲ್ಲಾ ಅಧಿಕಾರಿಗಳನ್ನ ಸಮಗ್ರವಾಗಿ ತನಿಖೆ ನಡೆಸಿ ಅವರಿಂದ ಹಣನ ವಶಪಡಿಸ್ಕೋಬೇಕು. ತಪ್ಪಿತಸ್ಥರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ಜನತೆ ಕೇಳ್ಕೊಳ್ತಾ ಇದಾರೆ. ಮತ್ತಷ್ಟು ಅಪ್ಡೇಟ್ಸ್ ದೇಶದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. 10,000 ಕೋಟಿ ರೂಪಾಯಿ ಕದ್ದ ಕಳ್ಳ ಪೊಲೀಸರ ಬಲೆಗೆ. ಆರ್ಬಿಐ ನೌಕರನ ಭಾರಿ ಹಗರಣ ಬಯಲು.